ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಂಗೀತಾ. ರೆಸಾರ್ಟ್ ವಾಸ್ತವ್ಯ, ಪಕ್ಷದ ನಾಯಕರ ವಿರುದ್ಧವೇ ತಿರುಗಿ ಬಿದ್ರ ಕೈ ಶಾಸಕರು, ಇಲ್ಲಿದೆ ಉತ್ತರ. ವಿಶ್ವಾಸ ಮತ ಯಾಚನೆ ವಿಳಂಬವಾಗುತ್ತಿದ್ದು ರೆಸಾರ್ಟ್ನಲ್ಲಿಯೇ ಶಾಸಕರು ವಾಸ್ತವ್ಯ ಹೂಡುವಂತಾಗಿದೆ. ಇದರಿಂದಾಗಿ ಕ್ಷೇತ್ರದ ಕೆಲಸ ಕಾರ್ಯಗಳ ಬಗ್ಗೆ ಗಮನಹರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಕೆಲ ಕೈ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರೆಸಾರ್ಟ್ ವಾಸ್ತವ್ಯದಿಂದಾಗಿ ರೋಸಿ ಹೋಗಿರುವ ಕಾಂಗ್ರೆಸ್ ಶಾಸಕರು ಪಕ್ಷದ ನಾಯಕರ ವಿರುದ್ಧವೇ ತಿರುಗಿಬಿದ್ದಿದ್ದಾರೆ ಎನ್ನಲಾಗಿದೆ. 15 ಶಾಸಕರ ರಾಜೀನಾಮೆಯಿಂದಾಗಿ ಸಮ್ಮಿಶ್ರ ಸರ್ಕಾರ ಉಳಿಯುವ ಯಾವುದೇ ಭರವಸೆ ಇಲ್ಲವಾಗಿದೆ. ಇಂತಹ ಸಂದರ್ಭದಲ್ಲಿ ವಿಶ್ವಾಸಮತ ಯಾಚನೆ ವಿಳಂಬ ಮಾಡಲಾಗುತ್ತಿದೆ. 9 ದಿನಗಳಿಂದ ರೆಸಾರ್ಟ್ನಲ್ಲಿ ಶಾಸಕರನ್ನ ಕೂಡಿ ಹಾಕಲಾಗಿದೆ. ಕ್ಷೇತ್ರಕ್ಕೆ ಹೋಗಲು ಆಗುತ್ತಿಲ್ಲ. ಅಲ್ಲದೆ ರೆಸಾರ್ಟ್ನಲ್ಲಿ ಪಕ್ಷದ ಮುಖಂಡರು ಸಂಶಯದಿಂದ ಹಿಂಬಾಲಿಸುತ್ತಿದ್ದಾರೆ ಎಂದು ಕಾಂಗ್ರೆಸ್ ಶಾಸಕರು ನಾಯಕರ ವಿರುದ್ಧ ತಿರುಗಿಬಿದ್ದಿದ್ದಾರೆ ಎನ್ನಲಾಗಿದೆ. ವಿಜಯನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಆನಂದ್ ಸಿಂಗ್ ರಾಜೀನಾಮೆ ನೀಡಿದ ಬಳಿಕ ಮತ್ತೆ ಪ್ರತ್ಯಕ್ಷರಾಗಿದ್ದಾರೆ. ರಾಜೀನಾಮೆ ನೀಡಿದ ಬಳಿಕ ಕಾಂಗ್ರೆಸ್ ನಾಯಕರ ಸಂಪರ್ಕಕ್ಕೆ ಸಿಗದ ಆನಂದ್ ಸಿಂಗ್ ಅತೃಪ್ತ ಶಾಸಕರ ತಂಡ ಸೇರಿಕೊಂಡಿದ್ದಾರೆ ಎನ್ನಲಾಗಿದ್ದು, ಅವರು ನಾಪತ್ತೆಯಾಗಿರುವ ಸಂಬಂಧ ಕಾಂಗ್ರೆಸ್ ಮುಖಂಡರು ಪೊಲೀಸರಿಗೆ ದೂರನ್ನು ನೀಡಿದ್ರು. ಆದರೆ ಅವರು ಹೊಸಪೇಟೆ ನಗರ ಪೊಲೀಸ್ ಠಾಣೆಗೆ ಹಾಜರಾಗಿ ತಾವು ನಾಪತ್ತೆಯಾಗಿಲ್ಲ ಎಂದು ಹೇಳಿದ್ದಾರೆ. ತಮ್ಮ ತಂದೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ. ಬಳ್ಳಾರಿ ಮತ್ತು ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಲಾಗಿದೆ. ಅವರ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸೆ ಕಾರಣದಿಂದ ಬೆಂಗಳೂರಿನಲ್ಲಿ ಉಳಿದುಕೊಂಡಿದ್ದಾಗಿ ಹೇಳಿದ್ದಾರೆ. ಜೊತೆಗೆ ಕೈ ಮುಖಂಡರು ಇವರ ಮನವೊಲಿಕೆಗೆ ಮುಂದಾಗಿದ್ದಾರೆ. ವಿಜಯಪುರದಲ್ಲಿ ಪೊಲೀಸಪ್ಪನ ದರ್ಪ, ನೋ ಪಾರ್ಕಿಂಗ್ ನಲ್ಲಿ ಬೈಕ್ ನಿಲ್ಲಿಸಿದಕ್ಕೆ ಕಪಾಳ ಮೋಕ್ಷ. ನೋ ಪಾರ್ಕಿಂಗ್ ನಲ್ಲಿ ಬೈಕ್ ನಿಲ್ಲಿಸಿದ್ದಕ್ಕೆ ಬೈಕ್ ಸವಾರನಿಗೆ ಕಪಾಳ ಮೋಕ್ಷ ಮಾಡಿದ ಘಟನೆ ವಿಜಯಪುರ ಜಿಲ್ಲೆಯ ಗಾಂಧಿ ಚೌಕ್ ನಲ್ಲಿ ನಡೆದಿದೆ. ಕೆಎಸ್ ಕಮತರ ಎಂಬುವರ ವಿರುದ್ಧ ಹಲ್ಲೆ ಆರೋಪ ಕೇಳಿ ಬಂದಿದೆ. ದಂಡ ಕಟ್ಟಲು ವಿನಂತಿಸಿದರೂ ಅಮಾಯಕನಿಗೆ ಥಳಿಸಲಾಗಿದೆ ಎನ್ನಲಾಗಿದೆ. ಮಳೆಗಾಗಿ ಹರಕೆ ಹೊತ್ತು ಮೈಲಾಪುರ ಮೈಲಾರಲಿಂಗೇಶ್ವರ ದೇವರಿಗೆ ಮೊರೆ ಹೋದ ಗ್ರಾಮಸ್ಥರು. ಯಾದಗಿರಿ ಜಿಲ್ಲೆಯಲ್ಲಿ ಹನಿ ನೀರಿಗೂ ತಾತ್ವಾರ ಉಂಟಾಗಿದ್ದು ವರುಣನ ಕೃಪೆಗಾಗಿ ಜನರು ದಿನ ಕಳೆದಂತೆ ದೇವರ ಮೊರೆ ಹೋಗುತ್ತಿದ್ದಾರೆ. ಯಾದಗಿರಿ ನಗರದ ಅಂಬೇಡ್ಕರ್ ಬಡಾವಣೆ ನಿವಾಸಿಗಳು ಕಾಲ್ನಡಿಗೆ ಜಾಥಾ ಮೂಲಕ ತಾಲೂಕಿನ ಮೈಲಾಪುರ್ ಮೈಲಾರಲಿಂಗೇಶ್ವರ ಸನ್ನಿಧಿಗೆ ತೆರಳಿ ಮೈಲಾರಲಿಂಗೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸುತ್ತಿದ್ದರೆ, ನಾಯ್ಕಲ್ ಗ್ರಾಮದಲ್ಲಿ ಜೋಗಮ್ಮರು ಪ್ರತಿನಿತ್ಯ ಮನೆ ಮನೆಗೆ ಹೋಗಿ ಕಾಳು ಕಡಿಗಳನ್ನು ಸಂಗ್ರಹಿಸಿ ಗ್ರಾಮದ ದೇವಸ್ಥಾನವೊಂದರಲ್ಲಿ ಮಳೆಗಾಗಿ ಪ್ರಾರ್ಥಿಸಿ ಪ್ರಸಾದ ಮಾಡಿ ಸಾರ್ವಜನಿಕರಿಗೆ ಉಣಬಡಿಸುವ ಮೂಲಕ ಮಳೆರಾಯನನ್ನ ಸ್ವಾಗತಿಸುತ್ತಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಮಳೆ ಮೆಲ್ಲಗೆ ಬಿರುಸು ಪಡೆದುಕೊಳ್ಳುತ್ತಿದೆ. ಅತಿವೃಷ್ಟಿ ಎದುರಾದ್ರೆ ನಿಭಾಯಿಸಲು ಬೇಕಾದ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಿಕೊಂಡಿದೆ. ಈ ಬಾರಿ ಏನಾಗುತ್ತೋ ಎಂಬ ಆತಂಕದ ನಡುವೆ ಜೋಡುಪಾಲು ಗ್ರಾಮದಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ಕಳೆದ ವರ್ಷ ಆಗಸ್ಟ್ನಲ್ಲಾದ ಪ್ರಕೃತಿ ವಿಕೋಪದಲ್ಲಿ ಗ್ರಾಮದಲ್ಲಿ ಕೂಡ ಜಲಸ್ಫೋಟ ಸಂಭವಿಸಿ ಸಮಸ್ಯೆಗೊಳಗಾಗಿತ್ತು. ಇದೀಗ ಗ್ರಾಮದ ನಿರ್ಮಾಣ ಹಂತದ ಮನೆಯ ಪಕ್ಕದಲ್ಲಿ ಶನಿವಾರ ಗುಡ್ಡ ಕುಸಿದಿದ್ದು ಯಾವುದೇ ಅನಾಹುತ ಸಂಭವಿಸಿಲ್ಲ. ಘಟನೆ ಸಂಭವಿಸಿದ ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಬಾರಿ ಯಾವುದೇ ಅನಾಹುತ ಸಂಭವಿಸದಂತೆ ಕ್ರಮ ಕೈಗೊಳ್ಳಲಾಗಿದ್ದು, ಅಪಾಯಕಾರಿ ಪ್ರದೇಶದಲ್ಲಿ ವಾಸವಿರುವವರನ್ನ ತಿಂಗಳು ಮೊದಲೇ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. ತಾಯಿ ಮಗನ ಕೈಕಾಲು ಕಟ್ಟಿ ಮನೆಯಲ್ಲಿದ್ದ ಚಿನ್ನ ನಗದು ದರೋಡೆ ಮಾಡಿದ ಕದಿಮರು. ದಾವಣಗೆರೆಯ ಡಾಲರ್ಸ್ ಕಾಲೋನಿಯಲ್ಲಿ ಕದಿಮರ ಗ್ಯಾಂಗ್ ಒಂದು ಸಿನಿಮಾ ಸ್ಟೈಲ್ ನಲ್ಲಿ ದರೋಡೆ ನಡೆಸಿದೆ. ನಿನ್ನೆ ತಡರಾತ್ರಿ 1 ಗಂಟೆ ಸುಮಾರಿಗೆ ಚಂದ್ರಶೇಖರಪ್ಪ ಎಂಬುವರ ಮನೆಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ಬೆದರಿಸಿ ದರೋಡೆ ನಡೆಸಿದ್ದಾರೆ. ಮನೆಯಲ್ಲಿದ್ದ ತಾಯಿ ಮಗನ ಕೈ ಕಾಲು ಕಟ್ಟಿ ಹಲ್ಲೆ ನಡೆಸಿ ಸುಮಾರು 40 ಗ್ರಾಂ ತೂಕದ ಚಿನ್ನಾಭರಣ ಹಾಗೂ ನಗದು ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ. ದರೋಡೆಕೋರರ ಗುಂಪಿನಲ್ಲಿ 6 ಜನರಿದ್ದು ಒಂಟಿ ಮನೆಗಳೇ ಟಾರ್ಗೆಟ್ ಆಗಿದೆ. ಘಟನೆ ಸಂಬಂಧ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಆಷಾಢ ಮಾಸ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ನಡೆಯಿತು. ಆಷಾಢ ಮಾಸದ 3ನೇ ಶುಕ್ರವಾರ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಬೆಳಗ್ಗೆ 3 ಗಂಟೆಯಿಂದಲೇ ವಿವಿಧ ಪೂಜಾ ಕೈಂಕರ್ಯಗಳು ಆರಂಭವಾಗಿದ್ದವು. ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ನಡೆಯಿತು. ದೇವಿಯ ದರ್ಶನಕ್ಕೆ ಲಕ್ಷಾಂತರ ಮಂದಿ ಸೇರಿದ್ರು. ಭಕ್ತರ ಹಿತದೃಷ್ಟಿಯಿಂದ ಬಿಗಿ ಪೊಲೀಸ್ ಭದ್ರತೆ ಒದಗಿಸಲಾಗಿತ್ತು. ದೇವಿಗೆ ಗಜಲಕ್ಷ್ಮಿ ಅಲಂಕಾರ, ದೇವಾಲಯದ ಗರ್ಭಗುಡಿ ಆವರಣದಲ್ಲಿ ವಿವಿಧ ಹೂವಿನ ಅಲಂಕಾರ ನಡೆಯಿತು. ಬೆಳಗ್ಗೆ 5:30 ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ದಾಸೋಹದಲ್ಲಿ ಅನ್ನ ಸಂತರ್ಪಣೆ ವ್ಯವಸ್ಥೆ ಕೂಡ ಆಯೋಜಿಸಿ ಭದ್ರತೆ ಹಿತದೃಷ್ಟಿಯಿಂದ ದೇವಾಲಯದ ಅನೇಕ ಕಡೆ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿತ್ತು. ಮೈತ್ರಿ ಸರ್ಕಾರ ಉಳಿಸಿಕೊಳ್ಳಲು ರೇವಣ್ಣ ಟೆಂಪಲ್ ರನ್, ಶೃಂಗೇರಿ ಶಾರದೆಗೆ ಸುಪ್ರಭಾತ ಪೂಜೆ. ಸಚಿವ ಎಚ್ಡಿ ರೇವಣ್ಣ ಸರ್ಕಾರ ಉಳಿಸಿಕೊಳ್ಳಲು ತಮ್ಮದೇ ಮಾರ್ಗದಲ್ಲಿ ಪ್ರಯತ್ನ ಮಾಡುತ್ತಿದ್ದು ಟೆಂಪಲ್ ರನ್ ಮುಂದುವರಿಸಿದ್ದಾರೆ. ಸದ್ಯ ರೇವಣ್ಣ ಶೃಂಗೇರಿಗೆ ನಿನ್ನೆ ರಾತ್ರಿಯೇ ತೆರಳಿದ್ದು ಇಂದು ಬೆಳಗ್ಗೆ ಸಂಕಟ ನಿವಾರಣೆಗೆ ಸುಪ್ರಭಾತ ಪೂಜೆ ನೆರವೇರಿಸಿದ್ದಾರೆ. ಅಲ್ಲದೆ ಜಗದ್ಗುರು ಭಾರತೀ ತೀರ್ಥ ಸ್ವಾಮೀಜಿ ಮತ್ತು ವಿದುಶೇಖರ ಭಾರತೀ ಸ್ವಾಮೀಜಿ ಅವರ ಆಶೀರ್ವಾದ ಪಡೆದಿದ್ದಾರೆ.
ಮೈತ್ರಿ ಸರ್ಕಾರದ ಅತೃಪ್ತ ಶಾಸಕರು ಮುಂಬೈಗೆ ತೆರಳಿದ್ದಾಗಿನಿಂದ ಎರಡನೇ ಬಾರಿ ರೇವಣ್ಣ ಶಾರದೆಯ ಮೊರೆ ಹೋಗುತ್ತಿದ್ದಾರೆ. ನಾಳೆ ವಿಶ್ವಾಸ ಮತ ಯಾಚನೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಇಂದು ಮತ್ತೆ ಶೃಂಗೇರಿಗೆ ಭೇಟಿ ನೀಡಿದ್ದಾರೆ. ತಾಜ್ಮಹಲ್ನಲ್ಲಿ ಮತ್ತೆ ಪೂಜೆ ಆರತಿ ಮಾಡೋ ಬೆದರಿಕೆ ಹಿನ್ನೆಲೆ ಭದ್ರತೆ ಹೆಚ್ಚಿಸಲಾಗಿದೆ. ಹೌದು, ಪೂಜೆ ಆರತಿ ವಿಚಾರದಲ್ಲಿ ವಿಶ್ವದ 7 ಅದ್ಭುತಗಳಲ್ಲಿ ಒಂದಾದ ತಾಜ್ಮಹಲ್ ಮತ್ತೆ ಸುದ್ದಿಯಲ್ಲಿದೆ. ಇದೇ ತಿಂಗಳ 17ರಂದು ಶಿವಸೇನೆಯ ಆಗ್ರ ಮುಖ್ಯಸ್ಥ ವಿನು ಲವಾನಿಯಾ ಈ ಬಾರಿ ನಾವು ತಾಜ್ಮಹಲ್ನಲ್ಲಿ ಪೂಜೆ ಆರತಿ ಮಾಡುತ್ತೇವೆ ಎಂದು ಬೆದರಿಕೆ ಹಾಕಿದ್ರು. ಇದರ ಬೆನ್ನಲ್ಲೇ ಪುರಾತತ್ವ ಇಲಾಖೆ ಎಚ್ಚೆತ್ತು ಜಿಲ್ಲಾಡಳಿತಕ್ಕೆ ಹೆಚ್ಚಿನ ಭದ್ರತೆ ನೀಡಲು ಮನವಿ ಮಾಡಿದೆ. ಹೀಗಾಗಿ ಜಿಲ್ಲಾಡಳಿತ ತಾಜ್ಮಹಲ್ ಸುತ್ತ ಹೆಚ್ಚಿನ ಭದ್ರತೆ ಒದಗಿಸಲು ಮುಂದಾಗಿದೆ. ಈ ಬಗ್ಗೆ ಜಿಲ್ಲಾಡಳಿತಕ್ಕೆ ಪತ್ರ ಬರೆದಿರುವ ಪುರಾತತ್ವ ಇಲಾಖೆ 1958 ಕಾಯ್ದೆ ಪ್ರಕಾರ ಇಲ್ಲಿ ಯಾವುದೇ ಪೂಜೆ ಆರತಿ ಮಾಡುವಂತಿಲ್ಲ, ಎಲ್ಲಾದರೂ ಮಾಡಿದರೆ ಅದು ಕಾಯ್ದೆ ಉಲ್ಲಂಘನೆ ಮಾಡಿದಂತೆ, ಹೀಗಾಗಿ ಭದ್ರತೆ ನೀಡಬೇಕು ಎಂದು ಮನವಿ ಮಾಡಿಕೊಂಡಿದೆ. ಇನ್ನು ಈ ಹಿಂದೆ ಮಾತನಾಡಿದ ವಿನು ಲವಾನಿಯಾ ತಾಜ್ಮಹಲ್ ಸಮಾಧಿಯಲ್ಲ, ಬದಲಾಗಿ ಶಿವನ ದೇವಾಲಯ ಎಂದು ಹೇಳಿದ್ರು. ನಾವು ತಾಜ್ಮಹಲ್ನಲ್ಲಿ ಪೂಜೆ ಹಾಗೂ ಆರತಿ ಮಾಡಲಿದ್ದೇವೆ, ತಡೆಯುವ ತಾಕತ್ತಿದ್ರೆ ತಡೆಯಿರಿ ಎಂದು ಬೆದರಿಕೆ ಹಾಕಿದ್ರು. ಕಳೆದ ವರ್ಷ ಮಹಿಳೆಯರ ಗುಂಪೊಂದು ತಾಜ್ಮಹಲ್ನಲ್ಲಿ ಪೂಜೆ ಹಾಗೂ ಆರತಿ ಮಾಡಿತ್ತು. ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣದಿಂದ 3 ವಿಮಾನಗಳು ಹೈದರಾಬಾದ್, ಗೋವಾ ಮತ್ತು ಕೊಚ್ಚಿ ನಡುವೆ ಹಾರಾಟ ಪ್ರಾರಂಭಿಸಿದವು. ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ 3:20 ಮೈಸೂರು ಗೋವಾ ನಡುವಿನ ವಿಮಾನ ಸಂಚಾರಕ್ಕೆ ಹಸಿರು ನಿಶಾನೆ ತೋರಲಾಯಿತು. ಒಟ್ಟು 70 ಸೀಟುಗಳ ಸಾಮರ್ಥ್ಯ ಉಳ್ಳ ವಿಮಾನದಲ್ಲಿ 58 ಜನರು ಪ್ರಯಾಣ ಬೆಳೆಸಿದರು. ಈಗಾಗಲೇ ಅಲಯನ್ಸ್ ಏರ್ ಸಂಸ್ಥೆಯು ಮೈಸೂರು ಬೆಂಗಳೂರು ನಡುವೆ ವಿಮಾನಯಾನ ಸೇವೆ ಒದಗಿಸುತ್ತಿದ್ದು ಇದೀಗ ಹೈದರಾಬಾದ್, ಗೋವಾ ಮತ್ತು ಕೊಚ್ಚಿ ನಗರಗಳಿಗೂ ವಿಸ್ತರಿಸಿದೆ. ಟ್ರೂಜೆಟ್ ವಿಮಾನಯಾನ ಸಂಸ್ಥೆಯು ಮೈಸೂರು, ಚೆನ್ನೈ ನಡುವೆ ವಿಮಾನಯಾನ ಸೇವೆ ಒದಗಿಸುತ್ತಿದೆ. ಒಟ್ಟಾರೆ ಮಂಡಕಳ್ಳಿ ವಿಮಾನ ನಿಲ್ದಾಣದಿಂದ ಇನ್ಮುಂದೆ ಪ್ರತಿನಿತ್ಯ 5 ವಿಮಾನಗಳು ಹಾರಾಟ ನಡೆಸಲಿವೆ. ವಿಶ್ವಾಸ ಮತ ಯಾಚನೆ ಯಾವುದೇ ಕಾರಣಕ್ಕೂ ವಿಳಂಬ ಮಾಡಬಾರದು, ಅದು ಪ್ರಜಾತಂತ್ರಕ್ಕೆ ದ್ರೋಹ ಬಗೆದಂತೆ ಎಂದು ಬಿಎಸ್ವೈ ಹೇಳಿದ್ದಾರೆ. ಎಲ್ಲರ ಗಮನ ಸೋಮವಾರ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡಬಹುದು ಎನ್ನುವುದರ ಮೇಲಿದೆ. ಕುಮಾರಸ್ವಾಮಿ ಅವರು ಅನಗತ್ಯ ವಿಳಂಬ ಮಾಡಬಾರದು ಎಂದು ಮಾಜಿ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಈಗಾಗಲೇ ಸುಪ್ರೀಂ ಕೋರ್ಟ್ ಶಾಸಕರಿಗೆ ಸದನಕ್ಕೆ ಬರಬೇಕು ಅಂತ ಬಲವಂತ ಮಾಡಬಾರದು ಎಂದು ಹೇಳಿದೆ. ಜುಲೈ 22ರಂದು ವಿಶ್ವಾಸ ಮತ ಮಾಡುವ ಭರವಸೆಯನ್ನ ಸ್ಪೀಕರ್ ಮತ್ತು ಸಿಎಂ ಕೊಟ್ಟಿದ್ದಾರೆ. ಇನ್ನು ಯಾವುದೇ ಕಾರಣಕ್ಕೂ ವಿಳಂಬ ಮಾಡಬಾರದು, ಮಾಡಿದರೆ ಪ್ರಜಾತಂತ್ರಕ್ಕೆ ದ್ರೋಹ ಮಾಡಿದಂತಾಗುತ್ತದೆ, ನಾವು ಕಾದು ನೋಡ್ತೇವೆ ಎಂದು ಯಡಿಯೂರಪ್ಪ ಹೇಳಿದ್ದಾರೆ. ನಮ್ಮೆಲ್ಲ ಶಾಸಕರು ಗನ್ ಪಾಯಿಂಟ್ನಲ್ಲಿದ್ದಾರೆ, ಯಾರನ್ನೂ ಮಾತಾಡೋಕೆ ಬಿಡ್ತಿಲ್ಲ ಎಂದು ಸಚಿವ ಡಿಕೆ ಶಿವಕುಮಾರ್ ಆಪಾದಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಮುಂಬೈನಲ್ಲಿನ ಹೋಟೆಲ್ನಲ್ಲಿ ಬಿಜೆಪಿಯವರು ನಮ್ಮ ಶಾಸಕರನ್ನ ಕೂಡಿ ಹಾಕಿದ್ದಾರೆ, ಶಾಸಕರ ಫೋನ್ಗಳೆಲ್ಲ ಕಿತ್ತುಕೊಂಡಿದ್ದಾರೆ ಎಂದು ಟ್ರಬಲ್ ಶೂಟರ್ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಯಾವ ಟೈಮ್ ಬೈ ಇಲ್ಲ, ಏನಿಲ್ಲ, ವಾಜಪೇಯಿ ಅವರು 10 ದಿನ ತಗೊಳ್ಕೊಂಡಿರೋ ಅವ್ರಿಗೆ ಕನ್ವಿನ್ಸ್ ಮಾಡಕ್ಕೆ ಯಾವ ಟೈಮ್ ಇಲ್ಲ. ಶ್ರೀಮಂತ್ ಪಾಟೀಲ್ ನ ಕರ್ಕೊಂಡ್ ಬರೋದು ಸರ್, ಅಲ್ಲಿ ಮಹಾರಾಷ್ಟ್ರದಲ್ಲಿ ಶ್ರೀಮಂತ್ ಪಾಟೀಲ್ ನ ಕರ್ಕೊಂಡ್ ಬರೋದಕ್ಕೆ ನಿಮ್ ಕಡೆ ಅವ್ರು ಹೋದಾಗ ಕೂಡ ಅಲ್ಲೂ ಒಂದಷ್ಟು ನೋಡಿ ಬಿಟ್ಟೆ ಇಲ್ಲ ಪೊಲೀಸ್. ಡಾಕ್ಟರ್ ನಿರಂಜನ್ ವಿ ನಿಷ್ಠಿ ಹೃದಯ ತಜ್ಞರು ಇವರ 60ನೇ ಹುಟ್ಟು ಹಬ್ಬವನ್ನ ನಿಷ್ಠಿ ಹಾರ್ಟ್ ಸೆಂಟರ್ ನಲ್ಲಿ ಆಚರಿಸಲಾಯಿತು. ಹೌದು, ಡಾಕ್ಟರ್ ನಿರಂಜನ್ ವಿ ನಿಷ್ಠಿ ಹೃದಯ ತಜ್ಞರ 60ನೇ ಹುಟ್ಟು ಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ನಿರಂಜನ್ ಅವರಿಗೆ ವಿವಿಧ ಆಪ್ತರು ಹಾಗೂ ಗಣ್ಯರು ಶುಭ ಕೋರಿದ್ರು. ಇನ್ನು ಹುಟ್ಟು ಹಬ್ಬದ ಆಚರಣೆಯಲ್ಲಿ ನಂದಿನಿ ನಿಷ್ಠಿ, ವೈದ್ಯರಾದ ನಿತೀಶ್ ನಿಷ್ಠಿ, ಶಿವಲಿಂಗ ನಿಷ್ಠಿ, ಶರಣಮ್ಮ ನಿಷ್ಠಿ ಮತ್ತು ಸಂತೋಷ್ ಇದ್ದರು. ಆಸ್ಪತ್ರೆಯ ಸಿಬ್ಬಂದಿಗಳಾದ ಜಗನ್ನಾಥ್ ಪಾಟೀಲ್, ನಾಗರಾಜ್ ಪಾಟೀಲ್, ಸಂತೋಷ್, ಮಂಜು ಮಹಾಂತೇಶ್ ಇತರರು ಹಾಜರಿದ್ದರು. ನಮ್ಮ ಡಾಕ್ಟರ್ ನಿರಂಜನ್ ನಿಷ್ಠಿ ಅವರ 60ನೇ ಹುಟ್ಟುಹಬ್ಬವನ್ನು ನಮ್ಮ ಆಸ್ಪತ್ರೆಯಲ್ಲಿ ವತಿಯಿಂದ ಆಚರಿಸ್ತಾ ಇದ್ದೇವೆ. ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ರಕ್ತ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಡಾಕ್ಟರ್ ನಿರಂಜನ್ ನಿಷ್ಠಿ ಅವರ 60ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇಂದು ನಾವು ಎಲ್ಲ ಸಿಬ್ಬಂದಿ ವರ್ಗದವರು ಸೇರಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ.
ಇದೇ ರೀತಿ ನಾವು ಇದನ್ನು ಮುಂದುವರಿಸಿಕೊಂಡು ಹೋಗಬೇಕಂತ ತೀರ್ಮಾನಿಸಿದ್ದೇವೆ. ಸರ್ಗೆ ಇನ್ನೂ ಆಯುರ್ ಆರೋಗ್ಯ ಭೋಗ ಭಾಗ್ಯಗಳನ್ನು ಕೊಟ್ಟು ಆ ದೇವರು ಕಾಪಾಡಲಿ ಎಂದು ಆ ದೇವರಲ್ಲಿ ವಿನಂತಿಸಿಕೊಳ್ಳುತ್ತೆ. ಅಸ್ಸಾಂ ಆಯಿತು, ಇದೀಗ ಕೇರಳದಲ್ಲಿಯೂ ಪ್ರವಾಹ ಭೀತಿ. ಹಲವು ಜಿಲ್ಲೆಗಳಲ್ಲಿ ಆರೆಂಜ್ ಮತ್ತು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ದೇವರ ನಾಡು ಕೇರಳದಲ್ಲಿ ಮತ್ತೆ ಪ್ರವಾಹ ಭೀತಿ ಎದುರಾಗಿದ್ದು, ಭಾರತೀಯ ಹವಾಮಾನ ಇಲಾಖೆಯು ಕೇರಳದ 6 ಜಿಲ್ಲೆಗಳಲ್ಲಿ ಮುಂದಿನ ಕೆಲವು ದಿನಗಳವರೆಗೆ ಹೆಚ್ಚಿನ ಮಳೆಯಾಗಲಿದ್ದು ರೆಡ್ ಅಲರ್ಟ್ ಘೋಷಿಸಿದೆ. ಇಡುಕ್ಕಿ ಮತ್ತು ಕಾಸರಗೋಡಿನಲ್ಲಿ ಭಾನುವಾರ ಭಾರೀ ಮಳೆಯಾಗಿದೆ. ಮಲಪ್ಪುರಂ, ವೈನಾಡ್, ಕೊಯಿಕೋಡ್ ಮತ್ತು ಕಣ್ಣೂರು ಜಿಲ್ಲೆಗಳಲ್ಲಿ ಸೋಮವಾರ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು, ಮುಂದಿನ 4 ದಿನಗಳಲ್ಲಿ ರಾಜ್ಯದ ಇತರೆ ಭಾಗಗಳಲ್ಲಿ ಆರೆಂಜ್ ಮತ್ತು ಹಳದಿ ಅಲರ್ಟ್ ಘೋಷಿಸಲಾಗಿದೆ. ಆಗಸ್ಟ್ 15ರಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಬಂಜಾರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಆಗಸ್ಟ್ 15ರಂದು ಆಯೋಜಿಸಲಾಗಿದೆ ಎಂದು ಬಂಜಾರ ಸಮಾಜದ ಗೌರವ ಅಧ್ಯಕ್ಷ ಸುರೇಶ್ ಆರ್ ಜಾಧವ್ ತಿಳಿಸಿದರು. ಕಲಬುರಗಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು, ಎಸ್ಎಸ್ಎಲ್ಸಿಯಲ್ಲಿ ಶೇಕಡ 75 ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು. ಈ ಕಾರ್ಯಕ್ರಮವು ಕಲಬುರಗಿಯ ವಿಶ್ವೇಶ್ವರಯ್ಯ ಇಂಜಿನಿಯರ್ ಭವನದಲ್ಲಿ ನಡೆಯಲಿದೆ. ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವ ದಿನದಂದು ಆ ಮಕ್ಕಳಿಗೆ ವಿದ್ಯಾಭ್ಯಾಸದ ಮಹತ್ವವನ್ನು ಕುರಿತು ಆ ಸ್ವಾತಂತ್ರ್ಯೋತ್ಸವ ದಿನೋತ್ಸವವನ್ನು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ನೂತನವಾಗಿ ನೇಮಕಗೊಂಡಿರುವ, ನಿವೃತ್ತಿಯಾಗುವ ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಹಿಡಿದು ಎಲ್ಲ ಶಾಸಕ ಪಾರ್ಲಿಮೆಂಟ್ವರೆಗೆ ನೂತನವಾಗಿ ಆಯ್ಕೆಗೊಳ್ಳುವ ನಮ್ಮ ಸಮಾಜದ ಎಲ್ಲ ಪ್ರತಿನಿಧಿಗಳನ್ನು ಹಾಗೂ ಸುದೀರ್ಘ ಸೇವೆಗಳನ್ನು ಸಲ್ಲಿಸಿ ಸೇವಾ ವಯೋವೃತ್ತಿಯನ್ನಾಗುತ್ತಿರುವ ನಮ್ಮ ಎಲ್ಲ ಸಮಾಜದ ಮುಖಂಡರಿಗೆ ಗೌರವಿಸುವ ಮತ್ತು ಮಕ್ಕಳಿಗೆ ಪ್ರೋತ್ಸಾಹಿಸುವ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಾವು 15ನೇ ಆಗಸ್ಟ್ನಂದು ಹಂಚಿಕೊಳ್ತಾ ಇದ್ದೇವೆ. ಈ ಪ್ರಯುಕ್ತ ಎಲ್ಲ ಮಾಧ್ಯಮದ ಎಲ್ಲ ಮಿತ್ರರಿಗೆ ಬೆಳೆದವರಿಗೆ ಕೇಳಿಕೊಳ್ಳಲು ವಿನಂತಿ ಪೂರ್ವಕವಾದಂಥ ವಿನಂತಿ ಏನಂದರೆ, ನಮ್ಮ ಸಮಾಜ ಬಹಳ ಹಿಂದುಳಿದ ಸಮಾಜ. ಈ ಸಮಾಜದಲ್ಲಿ ಶಿಕ್ಷಣದಲ್ಲಿ ನಾವು ಮುಂದುವರೆದರೆ ನಾವು ಒಂದು ಉತ್ತಮವಾದಂಥ ಸಾಧನೆಯನ್ನು ಮಾಡಿ ಮುಂಬರಲಿಕ್ಕೆ ಅವಕಾಶ ಇದೆ ಅಂತೇಳಿ ಹೇಳ್ತಾ ಈ ಪತ್ರಿಕಾಗೋಷ್ಠಿಯನ್ನು ನಾವು ಏರ್ಪಡಿಸಿದ್ದೇವೆ. ಆದ್ದರಿಂದ ದಯಮಾಡಿ ತಾವುಗಳು ಈ ಸುದ್ದಿಯನ್ನು ಆದಷ್ಟು ಎಲ್ಲ ಮಾಧ್ಯಮದಲ್ಲಿ, ಎಲ್ಲ ಪತ್ರಿಕೆಗಳಲ್ಲಿ ಮತ್ತು ಟಿವಿಯಲ್ಲಿ ನಾವೆಲ್ಲರೂ ಹಾಕಲಿಕ್ಕೆ ಸಹಕರಿಸ್ತೇನೆ ವಿನಿಸ್ತಾ ಇದ್ದೇನೆ. ಈಗ ವಂದನೆಗಳು. 28 ವರ್ಷ ನಾವು ಏನು ಮಾಡಿದ್ರು ಅಂತಂದರೆ, ಫಸ್ಟ್ ಕ್ಲಾಸ್ ಏನು ಎಸ್ ಎಸ್ ಎಲ್ ಸಿ ಹಿಡಿದ ಸ್ನಾತಕೋತ್ತರ ಪದವಿವರೆಗೆ ನಾವು 60-63% ಇದ್ದವರಿಗೆ ನಾವು ಫಸ್ಟ್ ಕ್ಲಾಸ್ ಇದ್ದವರಿಗೆ ನಾವು ಪ್ರೋತ್ಸಾಹ ಕೊಟ್ಟಿದ್ದೀವಿ. ಈ ಸಲ ಏನು ಚೇಂಜ್ ಮಾಡಿದ್ರು ಅಂತಂದರೆ, ಸುಮಾರು 10ನೇ ಎಸ್ ಎಸ್ ಎಲ್ ಸಿ ಹಿಡಿದ ಸ್ನಾತಕೋತ್ತರ ಪದವಿವರೆಗೆ 75% ಆ ಮಕ್ಕಳಿಗೆ ಇದೆ ಅಲ್ಲ, ಆ ಮಕ್ಕಳಿಗೆ ಪ್ರೋತ್ಸಾಹವನ್ನು ನಾವು ಮಾಡಬೇಕು ಅಂತೇಳಿ ನಾವು ಈಗ ನಿರ್ಣಯ ಕೈಗೊಂಡಿದ್ದೇವೆ ನಮ್ಮ ಸಂಘದಲ್ಲಿ. ಆದ ಕಾರಣ ಎಲ್ಲ ವಿದ್ಯಾರ್ಥಿಗಳು ತಾಲೂಕದಿಂದ ಜಿಲ್ಲೆಯಿಂದ ಯಾವ ವಿದ್ಯಾರ್ಥಿಗಳ ಪಾಲಕರು ಅವ್ರ ಮಕ್ಕಳಿಗೆ ಯಾವ 75% ಪ್ರೋತ್ಸಾಹ ಇದು ಸಿಕ್ಕಿದೆ, ಆ ಮಕ್ಕಳು ಬಂದು ಪಾಲಕರು ಬಂದು ಈ 15ನೇ ಆಗಸ್ಟ್ ಏನಿದೆ ಪ್ರತಿ ವರ್ಷ ನಾವು ಮಾಡುವಂಥ ಈ ವರ್ಷ ನಾವು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಈ ವರ್ಷ ಎಲ್ಲ ನಾವು ಚೇಂಜಸ್ ಮಾಡಿದ್ದೀವಿ. ಯಾಕೆ ಮಾಡಿದ್ದೀವಿ ಅಂದರೆ, ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು 63 ಅಂತೂ ಸುಮಾರು ಮಕ್ಕಳು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ 500-600 ಮಕ್ಕಳಿಗೆ ನಾವು ಪ್ರೋತ್ಸಾಹ ಕೊಡ್ತಿದ್ದೀವಿ ಸರ್. ಈ ಸಲ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಈ ಮಕ್ಕಳು ಹೆಚ್ಚಿಗೆ ಆದ್ದರಿಂದ ನಾವು ಸ್ಪೆಷಲಾಗಿ ಒಂದು ನಿರ್ಣಯವನ್ನು ಮಾಡಿಕೊಂಡ್ರು. ಆ ನಿರ್ಣಯದಲ್ಲಿ ನಾವು ಎಲ್ಲರೂ ಬದ್ಧರಾಗಿ ಎಲ್ಲ ಸಮಾಜದ ಮುಖಂಡರು ಸೇರಿ ಎಲ್ಲರಿಗೆ ನಾವು ಸೂಚನೆ ಕೊಟ್ಟು ಈ ಸಲ 75% ಮಕ್ಕಳು ಇದ್ದವರಿಗೆ ಮಾತ್ರ ನಾವು ಪ್ರೋತ್ಸಾಹ ಕೊಡಬೇಕಂತೇಳಿ, ಮೇಲ್ಪಟ್ಟವರಿಗೆ ಕೊಡಬೇಕಂತೇಳಿ ನಾವು ನಿರ್ಣಯ ಮಾಡಿದ್ದೀವಿ. ಆದ ಕಾರಣ ಎಲ್ಲ ಪಾಲಕರು ಈ ಸುದ್ದಿ ಕೇಳಿಕೊಂಡು 15ನೇ ಆಗಸ್ಟ್ ಪ್ರತಿ ವರ್ಷ ಮಾಡುವಂತೆ ಈ ವರ್ಷ ನಾವು ಮಾಡ್ತಾ ಇದ್ದೀವಿ, ವಿಜೃಂಭಣೆಯಿಂದ ನಾವು ಮಾಡ್ತೀವಿ ಅಂತೇಳಿ ನಾವು ನಮ್ಮ ಸಂಘದಿಂದ, ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳ ವತಿಯಿಂದ ನಾವು ವಿನಂತಿ ಪೂರ್ವಕವಾಗಿ ಹೇಳ್ತಾ ಇದ್ದೀವಿ. ತಪ್ಪದೆ ಯಾರೇ ಇರಲಿ, ಇವತ್ತು MP ಆಗಿದ್ದಾರೆ ನಮ್ಮಲ್ಲಿ, ಈಗ ನೂತನವಾಗಿ ಆಯ್ಕೆಯಾಗಿದ್ದಾರೆ MLA ಅವರು, ಆಯ್ಕೆಯಾಗಿದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯರು ಮೊದಲು ಆಗಿದ್ರು, ಆದರೆ ಈಗ ಅವ್ರಿಗೆ ಇಲ್ಲ, ಈಗ ಮುಂದಿದೆ ಅವರಿಗೆ ಇಲ್ಲ. ಈಗ ನಮ್ಮ ಇದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ನಿವೃತ್ತ ನೌಕರರು ಅಂತ ಹೇಳಿರ್ತಾರೆ, ನಿವೃತ್ತ ನೌಕರರು ಕೂಡ ನಾವು ಇದು ಪ್ರೋತ್ಸಾಹನ ನಾವು ಕೊಡ್ತೀವಿ. ಮತ್ತೆ ಯಾರಾದರೂ ನಮ್ಮ ಟ್ರಾನ್ಸ್ಫರ್ ಆಗಿ ಬರ್ತದೆ, ವರ್ಗಾವಣೆಯಾಗಿ